ಇವತ್ತು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಲೋಕನಹಳ್ಳಿ ಗ್ರಾಮ ಪಂಚಾಯಿತಿ ಸೇಬಿನ ಕೋಬೆ ಈ ಹಾಡಿಗೆ ಇವತ್ತು ನಾವೆಲ್ಲರೂ ಕೂಡ ಭೇಟಿ ಕೊಟ್ಟಿದ್ದು ನಮ್ಮ ಶಾಸಕರಾದ ನರೇಂದ್ರರವರು ಜಿಲ್ಲಾಧಿಕಾರಿಗಳು ನಾನು ಎಲ್ಲರೂ ಕೂಡ ಭೇಟಿ ಕೊಟ್ಟಿದ್ದು ಅಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಆ ಹಾಡಿ ಬಗ್ಗೆ ಒಂದು ಸುದ್ದಿ ನಾವು ನೋಡಿದ್ದು ಹಾಡಿನಲ್ಲಿ ಆಹಾರ ಸರಬರಾಜಾಗಿಲ್ಲ ಅವರಿಗೆ ಭಾಳ ತೊಂದರೆ ಆಗಿದೆ ಅನ್ನೋ ಒಂದು ಸುದ್ದಿ ನೋಡಿ ಅದಕ್ಕೆ ಭೇಟಿ ಕೊಟ್ಟಾಗ ಎರಡು ವಿಷಯಗಳು ಭಾಳ ಸ್ಪಷ್ಟ ಆಗಿದೆ ಒಂದು ಅಂತ್ಯೋದಯ ಕಾರ್ಡ್ ಅಡಿನಲ್ಲಿ ಎಲ್ಲರಿಗೂ ಕೂಡ ಏನು ಧಾನ್ಯಗಳು ಕೊಡಬೇಕು ಅಕ್ಕಿ ಕೊಡಬೇಕು ಅದು ಸರಬರಾಜಾಗಿದೆ ಇನ್ನು ಎರಡನೇದು ಈ ಒಂದು ಗಿರಿಜನ ಕಲ್ಯಾಣ ಅಭಿವೃದ್ಧಿ ಅಡಿಯಲ್ಲಿ ಅವ್ರಿಗೆಲ್ಲ ಪೌಷ್ಟಿಕಾಂಶ ಆಹಾರ ಏನು ಕೊಡಬೇಕು ಅದು ತುಪ್ಪ ಇರ್ಬೋದು ಮೊಟ್ಟೆ ಇರ್ಬೋದು ವಿವಿಧ ಕಾಳುಗಳಿರ್ಬೋದು ಬೆಲ್ಲ ಇರ್ಬೋದು ಸಕ್ಕರೆ ಇರ್ಬೋದು ಎಲ್ಲನೂ ಕೂಡ ಇವತ್ತು ಸರಬರಾಜಾಗಿದೆ ಆ ಹಾಡಿಯ ಎಲ್ಲ ಪ್ರಮುಖರ ಜೊತೆ ನಾವು ಮಾತಾಡಿದ್ದೀವಿ ಜೊತೆಗೆ ಯಾರ ಮೂಲಕ ಯಾರನ್ನು ಮಾತಾಡಿಸಿ ಈ ಸುದ್ದಿ ಹೊರಬರ ಮಾಡಿದ್ರು ಆ ಸ್ವಯಂ ಸೇವಾ ಸಂಸ್ಥೆಯವರು ಆ ಶ್ರೀಮತಿ ಮಾದಮ್ಮ ಅಂತ ಅವ್ರ ಜೊತೆನೂ ಕೂಡ ಮಾತಾಡಿದ್ದೆ ಸೊ ನಾನು ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿ ಸುದ್ದಿ ಹರಡೋರ ಹತ್ರ ಹರಡೋರಿಗೆ ನಾನು ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಈ ರೀತಿಯ ತಪ್ಪು ಸುದ್ದಿಗಳನ್ನ ಸುಳ್ಳು ಸುದ್ದಿಗಳನ್ನ ಹಾಕಬೇಡಿ ಇದರಿಂದ ಸಮಾಜಕ್ಕೆ ತಪ್ಪು ಸಂದೇಶ ಹೋಗುತ್ತೆ ಮತ್ತು ಜಿಲ್ಲೆ ಬಗ್ಗೆನೂ ಕೂಡ ರಾಜ್ಯದ ಬಗ್ಗೆನೂ ಕೂಡ ಇದು ಭಾಳ ಕೆಟ್ಟ ಒಂದು ಕಲ್ಪನೆ ಬರ್ತದೆ ಸೊ ಅವ್ರ ಜೊತೆ ಎಲ್ಲ ಮಾತಾಡಿದ್ದೀವಿ ಮತ್ತು ಈಗ ನಮ್ಮ ಶಾಸಕರು ಅವರೆಲ್ಲರೂ ಕೂಡ ಒಟ್ಟಿಗೆ ಸೇರಿಸಿ ವ್ಯಾಕ್ಸಿನೇಷನ್ ಕೊಡೋಕ್ಕೂ ಕೂಡ ಒಂದು ಅಭಿಯಾನನ ಕೈಗೊಳ್ತಾ ಇದ್ದಾರೆ ಅದಾದ ನಂತರ ಪಿ ಜಿ ಪಾಳ್ಯ ಗ್ರಾಮ ಪಂಚಾಯಿತಿಯ ಜೀರಿಗೆ ಗಡ್ಡೆಯಲ್ಲಿ ಹೋಗಿ ಅಲ್ಲೆಲ್ಲ ಆಶಾ ಕಾರ್ಯಕರ್ತೆಯರನ್ನ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರನ್ನ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನ ಎಲ್ಲರನ್ನೂ ಕೂಡ ನಾವು ಭೇಟಿ ಮಾಡಿದ್ದೀವಿ